ಹಲೋ ಎವ್ರಿಬಡಿ, ವೆಲ್ಕಮ್ ಟು ಮೈ ಚಾನಲ್ ಕುಕ್ ಲೈಕ್ ಸುಜಾ. ಇವತ್ತಿನ ನನ್ನ ರೆಸಿಪಿ ಹೀರೆಕಾಯಿ ಪಲ್ಯ, ಆದರೆ ಅದನ್ನು ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇಲ್ಲ. ಅದನ್ನು ನನ್ನ ಫ್ರೆಂಡ್ ಸೌಮ್ಯ ಯೋಗೀಶ್ ಅಂತ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಈ ಪಲ್ಯವನ್ನು. ಸೊ ಅವರೇ ಇವತ್ತು ಈ ಪಲ್ಯವನ್ನು ಹೇಗೆ ಮಾಡೋದಂತ ನಿಮಗೆ ತೋರಿಸಿಕೊಡ್ತಾರೆ, ಬನ್ನಿ. ಅದಕ್ಕೆ ಬೇಕಾಗಿ ಮೊದಲು ಹೀರೆಕಾಯಿ ಸಿಪ್ಪೆಯನ್ನು ಹೀಗೆ ತೆಗೆದುಕೊಳ್ಬೇಕಾಗತ್ತೆ. ಅದರ ನಂತರ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಹೆಚ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಲ್ಲಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದಾರೆ. ಇನ್ನು ಇದರೊಟ್ಟಿಗೆ ಎರಡು ಈರುಳ್ಳಿ, ಒಂದು ಟೊಮೆಟೊ ಮತ್ತು ಎರಡು ಮೂರು ಕಾಯಿ ಮೆಣಸು ಅಥವಾ ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದಾರೆ. ಇನ್ನು ಬಾಣಲೆ ಬಿಸಿ ಆಗ್ತಾ ಇದ್ದಂಗೆ ಎರಡು ಮೂರು ಟೀಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಅದು ಬಿಸಿಯಾದ ಕೂಡಲೇ ಎರಡು ಮೂರು ಹೆಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಅದರೊಟ್ಟಿಗೆ ಒಂದು ಟೀಸ್ಪೂನ್ ಸಾಸಿವೆ ಮತ್ತು ಒಂದು ಟೀಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿ ಫ್ರೈ ಮಾಡಬೇಕಾಗತ್ತೆ. ಕರಿಬೇವಿನ ಹೆಸಳುಗಳನ್ನು ಕೂಡ ಹಾಕಬೇಕಾಗತ್ತೆ. ಬೆಳ್ಳುಳ್ಳಿಯನ್ನು ಇಡೀ ಇಡೀ ಹೆಸಳುಗಳನ್ನು ಹಾಕೋದಕ್ಕಿಂತ ಜಜ್ಜಿ ಹಾಕಿದ್ರೇ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನೋಡಿ, ಎಲ್ಲ ಫ್ರೈ ಆಗಿಬಿಟ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಈಗ ನಾವು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇವಲ್ಲ, ಅದನ್ನು ಹಾಕಿ ಫ್ರೈ ಮಾಡಬೇಕು. ಒಂದೆರಡು ಮೂರು ನಿಮಿಷ ಈರುಳ್ಳಿಯನ್ನು ಫ್ರೈ ಮಾಡುವಾಗ ಹೊಂಬಣಕ್ಕೆ ಹೇಗೂ ಬರುತ್ತೆ ಅಲ್ವಾ, ಆಗ ನಾವು ಉಳಿದ ಕಾಯಿ ಮೆಣಸು ಮತ್ತು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಎಲ್ಲವನ್ನು ಸೇರಿಸಿ ಒಂದು ಐದಾರು ನಿಮಿಷ ಫ್ರೈ ಮಾಡಿದರೆ ಚೆನ್ನಾಗಿ ಫ್ರೈ ಆಗೋಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗ ನೆಕ್ಸ್ಟ್ ನಮ್ಮ ಮೇನ್ ಇನ್ಗ್ರೀಡಿಯೆಂಟ್ ಹೀರೆಕಾಯಿ ಹೋಳುಗಳು, ಅವುಗಳನ್ನು ಹಾಕಿ ಪುನಃ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಹೀರೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದರಿಂದ ಇಮ್ಯುನಿಟಿ ಹೆಚ್ಚಿಗೆ ಆಗುತ್ತೆ, ಲಿವರ್ ಫಂಕ್ಷನ್ಗೆ, ಐಸೈಟಿಗೆಲ್ಲ ತುಂಬಾ ಒಳ್ಳೆಯದು. ದಿನನಿತ್ಯದ ಅಡುಗೆಗಳಲ್ಲಿ ಇದನ್ನು ಉಪಯೋಗಿಸ್ಬೇಕು ನಾವು. ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದಾರು ನಿಮಿಷ ಮುಚ್ಚಿ ಬೇಯಿಸಬೇಕಾಗತ್ತೆ, ಹೋಳುಗಳೆಲ್ಲ ಚೆನ್ನಾಗಿ ಬೇಯ್ಕೊಳ್ಬೇಕಲ್ವಾ. ಹಾಗೆ ಇನ್ನು ಫೈನಲ್ಲಾಗಿ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಟೇಸ್ಟಿ ಹೀರೆಕಾಯಿ ಪಲ್ಯ ಪರ್ಫೆಕ್ಟಾಗಿ ರೆಡಿ ಆದಂಗೆ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಸೌಮ್ಯ ಅವರು ಹೀರೆಕಾಯಿ ಪಲ್ಯವನ್ನು ಎಷ್ಟು ಈಸಿಯಾಗಿ ಆದರೆ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದಾರೆ. ಸೊ ನೀವು ಒಮ್ಮೆ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ರೆಸಿಪಿಯನ್ನು ಖಂಡಿತ ಶೇರ್ ಮಾಡಿ. ನನ್ನ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.